ಹೃದಯವಂತ ಕನ್ನಡಿಗರಿಗೆ ಕಾಮನ ಬಿಲ್ಲಿನ ಜಗತ್ತಿಗೆ ಸ್ವಾಗತ. ಈ ದಿನ ನಾನು ಕಡಲಾಳದ ಕಲಾವಿದೆಯೆಂದೇ ಜನಪ್ರಿಯವಾಗಿರುವ ಪಪರ್ ಫಿಶ್ ಎನ್ನುವ ಮೀನಿನ ಬಗ್ಗೆ ಒಂದಿಷ್ಟು ವಿಷಯವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಪಪರ್ ಫಿಶನ್ನು ಶಿಷ್ಟ ಕನ್ನಡದಲ್ಲಿ ಊದು ಮೀನು ಎಂದು ಕರೆದರೆ, ಕರಾವಳಿಯ ಗ್ರಾಮ್ಯ ಕನ್ನಡದಲ್ಲಿ ಚೊಂದೆ ಮೀನು, ಕಪ್ಪೆ ಮೀನು ಎಂದು ಕರೆಯುತ್ತಾರೆ. ಈ ಮೀನುಗಳ ಮೇಲೆ ಇತರ ಜಲಚರಗಳು ಅಥವಾ ಮೀನುಗಳು ದಾಳಿ ಮಾಡಿದರೆ ತನ್ನಿಂತಾನೇ ಇದರ ದೇಹ ಭಾರೀ ಗಾತ್ರದಲ್ಲಿ ಊದಿಕೊಳ್ಳುತ್ತದೆ. ಶತ್ರು ಮೀನುಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಈ ಮೀನನ್ನು ತಿನ್ನಲು ಆಗುವುದಿಲ್ಲ. ಇದು ದೇವರು ಈ ಮೀನಿಗೆ ಕೊಟ್ಟ ವರ ಎನ್ನಬಹುದು. ಪ್ರಮುಖವಾಗಿ ಇದರ ಹೊಟ್ಟೆ ಭಾಗದಲ್ಲಿ ವಿಷಕಾರಿ ಅಂಶಗಳಿರುವುದರಿಂದ ಇತರ ಜಲಚರಗಳು ಕ್ಷಣ ಮಾತ್ರದಲ್ಲಿ ಸಾವಿಗೀಡಾಗುವ ಸಾಧ್ಯತೆಯೂ ಇರುತ್ತದೆ. ಇದರ ಹೊಟ್ಟೆಯ ಭಾಗದ ವಿಷ ಸೈನೈಡ್ಗಿಂತಲೂ ಸಾವಿರ ಪಟ್ಟು ಹಾನಿಕಾರಕವಾಗಿರುತ್ತದೆ. ಈ ಪಪರ್ ಫಿಶ್ಗಳ ಪ್ರಣಯಾಚರಣೆಯ ಪ್ರಕ್ರಿಯೆ ಕಡಲಾಳದ ಮರಳಿನಲ್ಲಿ ವೈಶಿಷ್ಟ್ಯಪೂರ್ಣ ಕಲಾವಂತಿಕೆಯಿಂದ ನೆರವೇರುತ್ತದೆ. ಗಂಡು ಪಪರ್ ಫಿಶ್ಗಳು ಹೆಣ್ಣು ಪಪರ್ ಫಿಶನ್ನು ಆಕರ್ಷಿಸಲು ಕಡಲಾಳದ ಮರಳಿನಲ್ಲಿ ವೃತ್ತಾಕಾರದ ಸುಂದರ ಕಲಾಕೃತಿಯನ್ನು ರಚಿಸುತ್ತದೆ. ಈ ಕಲಾಕೃತಿ ಎಷ್ಟೊಂದು ಪರಿಪೂರ್ಣವಾಗಿರುವುದೇನೆಂದರೆ, ಇದರ ವಿಸ್ತೀರ್ಣ ಕರಾರುವಕ್ಕಾಗಿ 2 ಮೀಟರ್ ಹೊಂದಿರುತ್ತದೆ. ಎಂಜಿನಿಯರಿಂಗ್ ಕೌಶಲ್ಯದ ಈ ಕಲಾಕೃತಿ ರೇಖಾಗಣಿತದ ಸೂತ್ರದಂತೆ ನಿಖರವಾದ ಸುತ್ತಳತೆ ಹೊಂದಿರುತ್ತದೆ. ಈ ಪಪರ್ ಫಿಶ್ ತನ್ನ ಹೊಟ್ಟೆಯ ಕೆಳಭಾಗದಲ್ಲಿರುವ ರೆಕ್ಕೆಯನ್ನು ಬಳಸಿಕೊಂಡು ದಿನದ 24 ಗಂಟೆ ಬಿಡುವಿಲ್ಲದೇ ಸಮಯ ದ್ವಯಿಸಿ 6 ದಿನಗಳ ಅವಧಿಯಲ್ಲಿ ಈ ಸುಂದರವಾದ ಕಲಾಕೃತಿಯನ್ನು ರಚಿಸುತ್ತದೆ. ಬಳಿಕ ಈ ಕಲಾಕೃತಿಯನ್ನು ಅಲಂಕೃತಗೊಳಿಸಲು ಅದರ ಸುತ್ತಲೂ ಮಳಿವೆಯ ಚಿಪ್ಪುಗಳನ್ನು ಜೋಡಿಸುತ್ತದೆ. ಈ ಸುಂದರ ಕಲಾಕೃತಿಗೆ ಮನಸೋತ ಹೆಣ್ಣು ಪಪರ್ ಫಿಶ್ ಈ ವೃತ್ತದೊಳಗೆ ಬಂದು ಗಂಡು ಮೀನಿನ ಜೊತೆ ಪ್ರಣಯಾಚರಣೆಯಲ್ಲಿ ತೊಡಗುತ್ತದೆ. ಬಳಿಕ ಇದರಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆ ಜರುಗುತ್ತದೆ. ಸ್ನೇಹಿತರೆ, ಪ್ರಪಂಚದ ಯಾವ ಜೀವಿಗಳೂ ಮೂಕವಲ್ಲ. ಅವೆಲ್ಲಕ್ಕೂ ತಮ್ಮದೇ ಆದ ಸಂಭಾಷಣೆ, ಕಲೆ, ಸ್ಪರ್ಶಧ್ವನಿ, ವಾಸನೆ, ಸಂಜ್ಞೆಗಳು ಇರುತ್ತದೆ. ಅವುಗಳು ತಮ್ಮ ಆಹಾರ ಹುಡುಕಾಟಕ್ಕಾಗಲಿ, ಶತ್ರುಗಳಿಂದ ಪಾರಾಗಲು, ಮರಿಗಳ ಪಾಲನೆಗಾಗಲಿ, ಪ್ರೀತಿ ಪ್ರಣಯಕ್ಕಾಗಲಿ ಹಲವು ವಿಧಗಳಲ್ಲಿ ಜಾಣ್ಮೆಯನ್ನು ಪ್ರದರ್ಶಿಸುತ್ತದೆ. ಜೀವ ವೈವಿಧ್ಯಗಳ ಅಪೂರ್ವ ಜೀವನ್ಮುಖಿ ಪಯಣ ನಮ್ಮೆಲ್ಲರನ್ನು ಬೆರಗಾಗಿಸುವ ಅದ್ಭುತ ಪ್ರಕ್ರಿಯೆಯಾಗಿದ್ದು, ಸೃಷ್ಟಿಯ ವೈಚಿತ್ರ್ಯಗಳು ಕಲಾವಂತಿಕೆಯ ರೂಪದಲ್ಲಿ ಇಲ್ಲಿ ಅನಾವರಣಗೊಂಡಿದೆ. ಹೃದಯವಂತರೇ, ತಮಗೆ ಈ ದೃಶ್ಯಾವಳಿಗಳು ಇಷ್ಟವಾದಲ್ಲಿ ನನ್ನ ಚಾನೆಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಬೇಕಾಗಿ ವಿಜ್ಞಾಪಿಸುತ್ತೇನೆ.